पोलिस ठाणे मेट्टिलेरिद्दारे नटी रम्या इंस्टाग्राम नल्ली नटी रम्या गे निंदने यारू माडिद्दाने नो कारण के दे विचार के संबंध पट्टंते केंद्र विभाग दा सीएन ठाणे गे दूरन दाखलु माडिद्दारे खुद्दु पोलिस ठाणे गे हाजरागी दूरन दाखलु माडिद्दारे नटी रम्या इंस्टाग्राम नल्ली निंदिसिद्दारे अन्नो कारण के व्यक्तियोब्बन विरुद्धवागी नटी रम्या पोलिस ठाणे मेट्टिलेरिद्दारे केंद्र विभाग दा सीएन ठाणे गे दूरन दाखलु माडिदारे खुद्दु ठाणेगे हाजरागी दूरन दाखलु माडिदारे सोशल मीडिया प्लैटफॉर्म आद इंस्टाग्राम नल्ली व्यक्तियोरुब निंदने माडिदाने अन्नो विचारक्के संबंध पट्टंते नटी रम्या पोलिस ठाणे मेट्टिलेरिद्दारे नावु अवर कंप्लेंट कोडोक होद संदर्भद ओंदष्टु दृश्यवन्न कूड गमनिस्ता इद्दीवि खुद्दु पोलिस ठाणेगे हाजरागी दूरन दाखलु माडिदारे इंस्टाग्राम नल्ली व्यक्तियोरुब निंदिसिद्दाने अन्नो विचारक्के संबंध पट्टंते कंप्लेंट अन्नु नीडिद्दारे अन्नो माहिति सद्यक्के लभ्यवागता इदे केंद्र विभागद सीएन ठाणेगे खुद्दु हाजरागी दूरन्न दाखलु माडिद्दारे इंस्टाग्राम नल्ली निंदिसिद्दाने व्यक्तियोर्व अन्नो कारणक्के नटी रम्या दूरन्न दाखलु माडिद्दारे अन्नो माहिति लभ्यवागता इदे ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವು ನಟಿ ರಮ್ಯಾ ಅವರು ಇವತ್ತು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಲಿಕ್ಕೆ ಖುದ್ದು ಪೊಲೀಸ್ ಸ್ಟೇಷನ್ ಗೆ ಹಾಜರಾಗಿರೋದು ಯಾವ ಕಾರಣಕ್ಕೆ ಇದು ಯಾವ ವ್ಯಕ್ತಿಯ ವಿರುದ್ಧ ಹಾಗೆ ಇನ್‌ಸ್ಟಾಗ್ರಾಮ್ ನಲ್ಲಿ ನಿಂದಿಸಿದ್ದಾರೆ ಅನ್ನೋ ಆರೋಪ ಇದೆ ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮೃತ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನ ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ನಟಿ ರಮ್ಯಾ ಒಂದು ದೂರನ್ನ ಕೊಡ್ತಾರೆ ಅದು ಕೂಡ ಅವರು ಹೇಳುವಂತದ್ದು ಅಂದ್ರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ನಟಿ ರಮ್ಯಾ ಅವರು ನಿರಾಕರಿಸುವಂತದ್ದು ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ನಟಿ ರಮ್ಯಾ ಅವರು ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರುವಂತ ನಿಂದನೆಗಳ ವಿರುದ್ಧವಾಗಿ ದೂರನ್ನ ಕೂಡ ಸಲ್ಲಿಕೆಯನ್ನ ಮಾಡಿದರು ಅದು ಕೂಡ ವ್ಯಕ್ತಿಯೋರ್ವ ಇನ್‌ಸ್ಟಾಗ್ರಾಮ್ ನಲ್ಲಿ ನಟಿ ರಮ್ಯಾ ಅವರಿಗೆ ನಿಂದನೆಯನ್ನ ಮಾಡಿದನೆ ಆ ಪೋಸ್ಟ್ನ ಸಮಯದವಾಗಿ ಜೊತೆಗೆ ಅವರ ವಕೀಲರ ಸಮ್ಮುಖವಾಗಿ ಬಂದು ಅವರು ಬೆಂಗಳೂರಿನ ಸೆಂಟ್ರಲ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಸೈಬರ್ ಕ್ರೈಂ ಪೊಲೀಸರು ನಟಿ ರಮ್ಯಾ ಅವರು ಕೊಟ್ಟಿರುವಂತ ದೂರನ ಆಧಾರದ ಮೇಲೆ ಸದ್ಯ ಐಟಿ ಆಕ್ಟ್ ನ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಆದ್ರೆ ಪೊಲೀಸರು ಯಾರ ಮೇಲೆ ದೂರನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿನ ಸದ್ಯಕ್ಕೆ ಪೊಲೀಸರು ಕೂಡ ಬಿಟ್ಕೊಡ್ತಿಲ್ಲ ಜೊತೆಗೆ ದೂರನ್ನ ಕೊಟ್ಟಿರುವಂತ ನಟಿ ರಮ್ಯಾ ಏನಿದ್ದಾರೆ ಇವರು ಕೂಡ ಮಾಧ್ಯಮಗಳಿಗೂ ಸದ್ಯ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಡ್ತಿಲ್ಲ ಸ್ಮಿತಾ ಶಿವನ ನಾವು ಗಮನಿಸಿದ್ವಿ ಸಾಮಾನ್ಯವಾಗಿ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಎಸ್ಪೆಷಲಿ ಯಾರು ಏನೇ ಟೀಕೆ ಮಾಡಿದ್ರು ಕೂಡ ಅಷ್ಟೇ ತೀಕ್ಷ್ಣವಾಗಿ ಅದರಲ್ಲೂ ಹೈ ಲೆವೆಲ್ ಪೊಲಿಟಿಷಿಯನ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡು ಅಷ್ಟೇ ತೀಕ್ಷ್ಣವಾಗಿ ಪ್ರತ್ಯುತ್ತರವನ್ನ ರಮ್ಯಾ ಕೊಟ್ಟಿರೋದು ನಾವು ಗಮನಿಸಿದ್ವಿ ಅಂತದ್ರಲ್ಲಿ ಕಂಪ್ಲೇಂಟ್ ಕೊಡೋ ಹಂತಕ್ಕೆ ಹೋಗಿದೆ ಅಂತಂದ್ರೆ ಪ್ರಕರಣ ಏನಾಗಿರಬಹುದು ಅನ್ನೋ ಕುತೂಹಲ ಕೂಡ ಇದ್ದೇ ಇರುತ್ತೆ ಎಸ್ಪೆಷಲಿ ಅವರ ಅಭಿಮಾನಿಗಳಿಗೆ ಸ್ಮಿತಾ ಖಂಡಿತವಾಗ್ಲೂ ಸದ್ಯಕ್ಕೆ ನಟಿ ರಮ್ಯಾವರನ್ನ ಕೇಳುವಂತ ಸಂದರ್ಭದಲ್ಲಾಗಿರಬಹುದು ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತ ಸಂದರ್ಭದಲ್ಲಾಗಿರಬಹುದು ಯಾರು ಕೂಡ ಪ್ರಕರಣದ ಬಗ್ಗೆ ಒಂದು ಇಂಚು ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಿಲ್ಲ ಅಂದ್ರೆ ಪ್ರಕರಣ ತೀರಾ ಗಂಭೀರವಾಗಿದೆ ಮೇಲ್ನೋಟಕ್ಕೂ ಕೂಡ ಸ್ಪಷ್ಟವಾಗ್ತಿರುವಂತದ್ದು ಆದ್ರೆ ಪೊಲೀಸರು ಕೇವಲ ಒಂದ್ ಲೈನ್ ಅಂದ್ರೆ ಒಂದು ಲೈನ್ ಅನ್ನ ಮಾಹಿತಿಯನ್ನ ಮಾತ್ರ ಕೊಟ್ಟಿರುವಂತದ್ದು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನಟಿ ರಮ್ಯಾ ಅವರಿಗೆ ಬಂದಿರುವಂತ ಸಂದೇಶವನ್ನ ಕುರಿತು ನಟಿ ರಮ್ಯಾ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸ್ ಮೂಲಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಯಾವ ವ್ಯಕ್ತಿ ನಟಿ ರಮ್ಯಾ ಅವರಿಗೆ ಯಾವ ರೀತಿಯಾಗಿ ನಿಂದನೆಯನ್ನ ಮಾಡಿದನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ ಅಂದ್ರೆ ಗಂಭೀರವಾಗಿ ನಟಿ ರಮ್ಯಾ ಅವರಿಗೆ ನಿಂದನೆಯನ್ನ ಮಾಡಿರಬಹುದು ಅಥವಾ ನಟಿ ರಮ್ಯಾ ಅವರಿಗೆ ಏನಾದರೂ ಆತ ಬೆದರಿಕೆಯನ್ನ ಹಾಕಿದಾನ ಅನ್ನೋದನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಆದ್ರೆ ಸದ್ಯಕ್ಕೆ ಪೊಲೀಸ್ ಮೂಲಗಳ ಮಾಹಿತಿಯಿಂದ ಸಿಕ್ಕಿರುವಂತ ವಿಚಾರ ಅಂತ ಹೇಳಿದ್ರೆ ಕೇವಲ ಇನ್ಸ್ಟಾಗ್ರಾಮ್ ನಲ್ಲಿ ವ್ಯಕ್ತಿಯೋರ್ವ ನಿಂತಿರುವಂತ ಬಗ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಐಟಿ ಆಕ್ಟ್ ನಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿ ಅಷ್ಟೇ ಸದ್ಯಕ್ಕೆ ಸಿಕ್ಕಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಶಿವ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ